ಇಂತಹ ಸತ್ತುಳ ಶಾಲೆಗಳನ್ನು ಪರಮಾತ್ಮನು ಪದೇ ಪದೇ ಪದೇ
ಪರೀಕ್ಷಿಸುವರು. ಸತ್ಯ ಹಿಂಸೆಗಳು ಮಾನವನ ದಾರಿ, ಸತ್ಯವೇ ದೇವರು. ರೇಣುಕ ಏನು ಪತಿ ದೇವರೇ? ಸತ್ಯವೆಂಬ ತಂತಿ ಮೇಲೆ ನಡಿಬೇಕಾದರೆ ಶಾಂತಿ ಎಂಬ ಕೋಲವನ್ನು ಆಧಾರವಾಗಿ ಹಿಡಿಯಬೇಕು. ಇಲ್ಲೇ ಮಾನ್ಯ, ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಇದು ಎಲ್ಲವೂ ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿಂತಿ ನೀನು ರೋಷಾಬ್ದಲ್ಲಿ ಮುಳುಗಿದ ಬಳಿಕ ನನ್ನ ಆಜ್ಞೆಗಳು ನಿನಗೇನು ಪ್ರಯೋಜನ? ನನ್ನನ್ನು ಮುಟ್ಟಬೇಡ, ಇನ್ನ ಮೇಲೆ ನಿನ್ನ ಇಚ್ಛೆ ಒಂದು ಕಡೆ ಹೊರಟು ಕುಂತವಳಾಗು. ಸ್ವಾಮಿ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಲಿ ಪತಿ ದೇವರೇ? ಇಲ್ಲೇ ಮಾನ್ಯ, ಹೆಣ್ಣು ಕೆಟ್ಟರೆ ತವರ ಮನಿ, ಹೆಣ್ಣು ಕೆಟ್ಟಿದರೆ ತವರ ಮನಿ, ಹೊಣ್ಣು ಕೆಟ್ಟರೆ ಕಸಾಲಿನ ಮನಿ. ಈ ಭೂಮಿ ಮೇಲೆ ನೀನೇ ಕೆಟ್ಟರೆ ಯಾತಕ್ಕಬಾರದು, ಇನ್ನ ಮೇಲೆ ಇಚ್ಛೆ ಒಂದು ಕಡೆ ಹೊರಟು ಕುಂತವಳಾಗು. ಪತಿ ದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನಿ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನಿ, 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗವಿಲ್ಲ, ಗಂಡನ ಹೊರತೆ ದೇವರಿಲ್ಲ. ಪತಿ ದೇವರೇ, ನೀವೇ